ಎಲ್ಲರಿಗೂ ನಮಸ್ಕಾರ. ದೃಷ್ಟಿ ಮತ್ತು ಗುರಿ ನಿರ್ಧರಿಸುವಿಕೆ ಚಟುವಟಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ನೀವೆಲ್ಲರೂ ಪೆನ್ನು ಮತ್ತು ಪೇಪರ್ನೊಂದಿಗೆ ಈ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಒಬ್ಬ ಯಶಸ್ವಿ ವ್ಯಾಪಾರಿಗೆ ದೃಷ್ಟಿ ಎನ್ನುವುದು ಬಹಳ ಪ್ರಮುಖವಾದದ್ದು. ಈಗ ನಾವು ದೃಷ್ಟಿ ಅಂದರೆ ಏನು ಅನ್ನೋದರ ಬಗ್ಗೆ ತಿಳಿಯೋಣ. ಇದು ಪ್ರಸ್ತುತ ಅಸ್ತಿತ್ವದಲ್ಲಿಲ್ಲದ ವಾಸ್ತವದಲ್ಲಿರುವ ವಿಷಯಗಳನ್ನು ಭವಿಷ್ಯಕ್ಕಾಗಿ ನೋಡುವಂತಹ ಸಾಮರ್ಥ್ಯವಾಗಿದೆ. ಇದನ್ನು ಇತರರು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮಗಾಗಿ ಮತ್ತು ನಿಮ್ಮ ವ್ಯಾಪಾರಕ್ಕಾಗಿ ನೀವು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬಹುದಾದಂತಹ ಕಲ್ಪನೆಯಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಅವರದೇ ಆದಂತಹ ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ. ಅದರಲ್ಲಿ ಕೆಲವು ನಕಾರಾತ್ಮಕವಾಗಿಯೂ ಇನ್ನು ಕೆಲವು ಸಕಾರಾತ್ಮಕವಾಗಿಯೂ ಇರುತ್ತವೆ. ಒಂದು ಬಡವರ್ಗದ ಮಹಿಳೆ ಭಿಕ್ಷೆ ಬೇಡಿ ಜೀವನ ಸಾಗಿಸಬೇಕೆಂಬುದು ನಕಾರಾತ್ಮಕ ದೃಷ್ಟಿಯಾದರೆ, ಒಂದು ಒಳ್ಳೆ ಕುಟುಂಬದಿಂದ ಬಂದಂತಹ ಮಹಿಳೆ ಮಾತ್ರವೇ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ಸನ್ನು ಮಾಡಬಹುದು ಮತ್ತು ಅದರ ಜೊತೆಗೆ ಇತರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಎನ್ನುವುದು ಸಕಾರಾತ್ಮಕ ದೃಷ್ಟಿಯಾಗಿದೆ. ಈ ರೀತಿಯಾಗಿ ನಾವು ಆಯ್ದುಕೊಳ್ಳುವಂತಹ ಅವಕಾಶಗಳ ಮೇಲೆ ನಮ್ಮ ಭವಿಷ್ಯ ನಿರ್ಧರಿತವಾಗಿರುತ್ತದೆ. ಈಗ ನಾವು ವಿಷನಿಂಗ್ ಅಂದರೆ ದೃಷ್ಟಿಗೆ ಸಂಬಂಧಿಸಿದಂತಹ ಚಟುವಟಿಕೆಯನ್ನು ಪ್ರಾರಂಭಿಸೋಣ. ಚಟುವಟಿಕೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ವ್ಯಾಪಾರದಲ್ಲಿ ಸಾಧ್ಯವಿರುವ ಎಲ್ಲ ಅಂಶಗಳನ್ನು ಊಹಿಸಿಕೊಳ್ಳಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವತ್ತ ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಿ. ಈಗ ನೀವು ಸಾಗುತ್ತಿರುವ ಹಾದಿಯಲ್ಲಿ ಮುಂದುವರೆದರೆ ಮುಂದಿನ 5 ವರ್ಷಗಳಲ್ಲಿ ಏನಾಗಬಹುದೆಂದು ಊಹಿಸಿಕೊಳ್ಳಿ. ಈಗ ಎಲ್ಲರೂ ಕಣ್ಣನ್ನು ಮುಚ್ಚುತ್ತಾ ನಾನು ಹೇಳುವ ಅಂಶಗಳ ಮೇಲೆ ಗಮನ ಹರಿಸಿ. ಈಗ ನಿಮ್ಮ ವ್ಯಾಪಾರವನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸಿ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಿರುವ ಪ್ರತಿಯೊಂದು ಅಂಶದ ಮೇಲೆ, ಅಂದರೆ ನಿಮ್ಮ ಅಂಗಡಿ ಅಥವಾ ನಿಮ್ಮ ಮನೆಯಲ್ಲಿರುವ ಜಾಗ, ನೀವು ನಿಮ್ಮ ಗ್ರಾಹಕರಿಗೆ ಎಷ್ಟು ರೀತಿಯ ಸೇವೆಗಳನ್ನು ಅಥವಾ ವಸ್ತುಗಳನ್ನು ನೀಡುತ್ತಿದ್ದೀರಿ ಹಾಗೂ ಅವು ಯಾವುವು, ಅದರಿಂದ ನಿಮ್ಮ ಗ್ರಾಹಕರು ತೃಪ್ತಿ ಹೊಂದಿದ್ದಾರೆಯೇ, ಸಂತೋಷವಾಗಿದ್ದಾರೆಯೇ ಮತ್ತು ವ್ಯಾಪಾರದಲ್ಲಿ ನೀವೆಷ್ಟು ಬ್ಯುಸಿಯಾಗಿದ್ದೀರಿ, ನಿಮ್ಮ ವ್ಯಾಪಾರಕ್ಕೆ ನಿಮ್ಮ ಕುಟುಂಬದ ಸದಸ್ಯರ ಬೆಂಬಲವಿದೆಯೇ, ನಿಮ್ಮ ನೆರೆಹೊರೆಯವರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ವ್ಯಾಪಾರದ ಬಗ್ಗೆ ಹೊಂದಿರುವ ಅಭಿಪ್ರಾಯ, ಇಷ್ಟೆಲ್ಲ ಅಂಶಗಳನ್ನು ಊಹಿಸಿಕೊಂಡು ನೀವು ನಿಮ್ಮ ವ್ಯಾಪಾರದ ಬಗ್ಗೆ ಹೊಂದಿರುವ ದೃಷ್ಟಿಯನ್ನು ಒಂದು ಪೇಪರ್ನಲ್ಲಿ ಚಿತ್ರಗಳ ಮೂಲಕ ಬರೆಯಿರಿ. ಈ ಚಿತ್ರಗಳನ್ನು ಡೈಲಿ ನೀವು ನೋಡುವುದರ ಮೂಲಕ ನಿಮ್ಮ ದೃಷ್ಟಿಯನ್ನು ನಿಮ್ಮ ವ್ಯಾಪಾರದ ಕಡೆಗೆ ಹರಿಸಲು ಸಹಾಯಕವಾಗುತ್ತದೆ. ಆದ್ದರಿಂದ ವ್ಯಾಪಾರಕ್ಕೆ ದೃಷ್ಟಿ ಅಥವಾ ವಿಷನಿಂಗ್ ಎನ್ನುವುದು ಬಹಳ ಪ್ರಮುಖವಾದಂತಹ ವಿಷಯವಾಗಿದೆ.